ಕಳೆದ ವಾರ ಬಿದ್ದ ಭಾರಿ ಮಳೆಯಿಂದಾಗಿ ರೈತರು ಬಂಪರ್ ಬೆಳೆ ನಿರೀಕ್ಷೆಯಲ್ಲಿ ಆಲೂಗಡ್ಡೆ ಬೆಳೆದಿದ್ದರೆ ಅದಕ್ಕೆ ರೋಗ ತಗಲಿದೆ. ಬೇಡಿಕೆ ಬೆಲೆ ಎರಡೂ ಇದ್ದರೂ ಸಹ ರೈತರು ನಷ್ಟ ಅನುಭವಿಸುವಂತಾಗಿದೆ. ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ತಡ ಮಾಡದೆ ಆದಷ್ಟು ಬೇಗ ಪರಿಹಾರ ನೀಡಬೇಕೆಂದು ರೈತರು ಮನವಿ ಮಾಡಿಕೊಂಡಿದ್ದಾರೆ. ಬಂಗಾರಪೇಟೆ ತಾಲೂಕಿನಲ್ಲಿ ರೈತರು ನೂರಾರು ಎಕರೆ ಪ್ರದೇಶದಲ್ಲಿ ಲಕ್ಷಾಂತರ ರೂಗಳು ಬಂಡವಾಳ ಹೂಡಿ ಆಲೂಗಡ್ಡೆ ಬೆಳೆದಿದ್ರು. ಬೆಳೆಯೂ ಸಹ ಚೆನ್ನಾಗಿ ಬಂದಿತ್ತು. ಬೆಳೆಯಿಂದ ಕೈ ತುಂಬಾ ಹಣ ಗಳಿಸಬಹುದು ಎಂದು ಲೆಕ್ಕಾಚಾರ ಹಾಕಿಕೊಂಡು ಕನಸು ಕಟ್ಕೊಂಡಿದ್ರು. ರೈತರಿಗೆ ಅಕಾಲಿಕ ಮಳೆ ತಣ್ಣೀರು ಎರಚಿದೆ. ಹಲವು ದಿನಗಳಿಂದ ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆಯು ಉತ್ತಮ ಆದಾಯ ಪಡೆಯುವ ನಿರೀಕ್ಷೆಯಲ್ಲಿದ್ದ ರೈತರ ಆಸೆಗಳನ್ನು ಹುಸಿಗೊಳಿಸಿದೆ. ನಿರೀಕ್ಷೆಗೂ ಮೀರಿ ಸುರಿದ ಹೆಚ್ಚಿನ ಮಳೆಯಿಂದಾಗಿ ತೇವಾಂಶ ಹೆಚ್ಚಾಗಿ ಆಲೂಗಡ್ಡೆ ಬೆಳೆಗಳು ರೋಗಕ್ಕೆ ತುತ್ತಾಗಿದೆ. ಉತ್ತಮ ಇಳುವರಿಯಿಂದ ಕೂಡಿದ್ದ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗಿದ್ದು ಆಲೂಗಡ್ಡೆ ನೆಲದಲ್ಲಿಯೇ ಕೊಳೆತು ಹೋಗಿವೆ. ತೋಟಕ ಎಲ್ಲ ಅಂಗಮಾರಿ ರೋಗ ಬಂದಿದೆ. ಆಲೂಗಡ್ಡೆ ಮಾಡಿದ್ವಿ, ಎಲ್ಲ ಫುಲ್ ಎಲ್ಲನೂ ಲಾಸ್ ಆಗಿ 2200 ರೂಪಾಯಿ ಮೂಟೆ, 80 ಮೂಟೆ, 10 ಎಕರೆ, ಒಂದು 10 ಲಕ್ಷ ಬಂಡವಾಳ ಮಾಡಿದ್ವಿ. ಆ ಬಂಡವಾಳ ಪೈಕಿನೂ ಒಂದು 2 ಲಕ್ಷ ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ. ನಮ್ಗೆ ಗೌರ್ಮೆಂಟು ಪರಿಹಾರ ಕೊಡಬೇಕು.